ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗಿನ್ ನಿಮಗೆಲ್ಲ ಸ್ವಾಗತ. ಹಬ್ಬದ ನಂತರದ ಒಂದೆರಡು ದಿನ ಹಳ್ಳಿಯಲ್ಲಿದ್ವಿ, ಆ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ಅಮ್ಮ ಇಡ್ಲಿ ಮಾಡಿದರು. ಹಾಕು ಅಮ್ಮ. ಇನ್ನೊಂದು ಬೇಕು? ಹಾಂ, ನಂಗೆ ಬೇಕು. ಹಾಂ, ಸೈಡಿ ಸೈಡಿ ಮಾಡ. ಹ್ಞೂ ಥ್ಯಾಂಕ್ ಯು ಮಗಳೇ. ಹಾಂ ಸಾಕು. ಮಂಗಣ್ಣ ಬೆಳಬೇಗೆ ಯುಕ್ತಾಳದ್ದು ಬಡಿಸೋ ಸಂಭ್ರಮ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ಬಡಿಸ್ತೀನಿ ಅಂತ ಎಲ್ಲ ಬಡಿಸ್ತಾ ಇದ್ಲು. ಇಡ್ಲಿ ಜೊತೆ ಕಾಂಬಿನೇಷನ್ ಆಗಿ ಬೆಲ್ಲ ತುಪ್ಪ ಆಮೇಲೆ ಒಗ್ಗರಣೆ ತುಂಬ ಚೆನ್ನಾಗಾಗುತ್ತೆ. ನನ್ನ ಆಲ್ ಟೈಮ್ ಫೇವ್ರೇಟು. ಹೊಟ್ಟೆ ತುಂಬ ತಿಂಡಿನ ತಿಂದಿದ್ದಾಯಿತು. ಕೊಡು, ಬಾಳೆ ದೊಡ್ಡಿ ಕೊಡು. ಓಕೆ, ಹಿಡ್ಕ ಹಿಡ್ಕ. ಹಾಂ ಹಿಡ್ಕ ಹಿಡ್ಕ ಹಿಡ್ಕ, ಇಲ್ಲಿ ಹಿಡ್ಕದು, ಇಲ್ಲಿ ಹಿಡ್ಕ. ಹಾಂ, ಯುಕ್ತಾಳಿಗೆ ಪಟಾಕಿ ಅಂದ್ರೇ ಭಯ. ಸುಸ್ತುರ್ಬತಿ ಕೂಡ ಹಚ್ಚಲ್ಲ ಅವಳು. ಯಾರಾದರೂ ಪಟಾಕಿ ಹೊಡಿತಾ ಇದ್ರು ಕೂಡ ಅಳ್ತಾಳೆ, ನಿಲ್ಸೋ ಕೇಳಿ ಅಂತ. ಆಮೇಲೆ ಮತ್ತೇನು ಜಾಸ್ತಿ ರೆಕಾರ್ಡ್ ಮಾಡಿರ್ಲಿಲ್ಲ. ಮಧ್ಯಾಹ್ನ ಊಟ ಟೈಮು ಪಲಾವ್ ಮಾಡಿದ್ವಿ, ಆಮೇಲೆ ಸಾಂಬಾರು ಹಸಿಯೆಲ್ಲ ಇತ್ತು. ಚೌತಿ ಹಬ್ಬದ ಮರುದಿನ ಅಂದ್ರೆ ಮಧ್ಯಾಹ್ನ ಚಹಾ ಕುಡಿಯೋಕೆ ಪಂಚಗಜ್ಜೆ ಲಡ್ಡಿಗೆ ಆಮೇಲೆ ಚಕ್ಲಿ ಮಾಡಿರೋದೆಲ್ಲ ಎಲ್ಲ ತಿನ್ಕೊಂಡು ಇವಾಗ ಮತ್ತೆ ವಾಕಿಂಗ್ ಸ್ಟಾರ್ಟ್ ಆಯ್ತು. ಇವಾಗ ನಮ್ಮ ವಾಕಿಂಗ್ ಟೈಮ್. ಇವತ್ತಂತೂ ಬೆಳಗಿಂದ ಏನು ಕೆಲಸ ಮಾಡಿಲ್ಲ, ಸುಮ್ಮನೆ ಆರಾಮಾಗಿ ಕುತ್ಕೊಂಡು ಊಟ ತಿಂಡಿ ಮಾಡಿದ್ದು ಅಷ್ಟೇ. ಎಲ್ಲೂ ಹೊರಗಡೆನೂ ಹೋಗಿಲ್ಲ. ಒಂದಷ್ಟು ಎಡಿಟಿಂಗ್, ಸಣ್ಣ ಪುಟ್ಟ ಎಡಿಟಿಂಗ್ ಎಲ್ಲ ಮಾಡಿ ಮಾಡಿ ಹಾಕಿದ್ದು, ವಿಡಿಯೋ ಅಪ್ಲೋಡ್ ಇತ್ತು ಅಷ್ಟೇ. ಹಲೋ ಯುಕ್ತ, ಓಡಡ ಯುಕ್ತ ಅಂತೂ ಓಡ್ತಾ ಇದ್ದಾಳೆ. ಈಶ್ವರಿ ಜಯ. ಎಲ್ಲಿ ಹೋಗ್ತಾ ಈಗ ನೀನು? ಗದ್ದೆಗೆ ಒಪ್ಪದ? ಹ್ಞೂ ನೋಡಿ. ಹಾಂ ಸಾವಕಾಶ. ಓಡೋದಂತಕ್ಕೆ ನೋಡು, ನವಿಲು ಕುಕ್ತಾ ಇದ್ದೋಳೆ. ನವಿಲು ಕುಕ್ತಾ ಇದ್ದೋಳೆ. ಸಾವಕಾಶ. ನಂತೂ ಆಜಲ್ ನೋಡಿ. ಯಾರು ಬಂಜ ಓಪನ್ ಇದ್ದು ಗೇಟು? ಸ್ಕೂಲಿ ಸ್ಕೂಲಿ ಯಾರು ಬಂಜ? ಗದ್ದೆಗೆ ಬಂದು ಒಂದಷ್ಟು ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಯುಕ್ತಳು ಕೂಡ ನೀರಲ್ಲೆಲ್ಲ ಆಟ ಆಡಿದ್ದು ಆ ಕಡೆ ಕಟ್ತಿದ್ಲು. ಸಾವಕಾಶ. ಎಂತ ಮಾಡ್ತೆ? ವಿನ್ನು ಮಾಡ್ತೆ. ಸಾವಕಾಶ, ಸೈಡಿ ಬಾ, ಜಾರ್ಕೆ. ಹೌದಾ? ಹೌದು. ಸಾವಕಾಶ. ಹಳ್ಳಿಯ ವಿಡಿಯೋಗಳು ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಲೈಕ್ ಮಾಡಿ, ಪೇಜನ್ನು ಫಾಲೋ ಕೂಡ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಇದೆಲ್ಲ ಒಂದಷ್ಟು ರೀಲ್ಸನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ.
ಆಡು ಆಡು. ಆರಾಮಾಗಿ ಒಂದಷ್ಟು ಹೊತ್ತು ನೇಚರ್ ಜೊತೆ ಎದ್ದು ರಿಫ್ರೆಶ್ ಆಯಿತು. ಇವಾಗ ಮತ್ತೆ ಮನೆ ಕಡೆ ಹೊರಟ್ವಿ. ಯುಕ್ತಾಳಿಗೆ ಇಲ್ಲಿ ದೃಷ್ಟಿ ತೆಗಿತಾ ಇದ್ದಾರೆ. ಒಂದು ಎರಡು ಮೂರು ದಿನ ಕಂಟಿನ್ಯೂಸ್ ಆಗಿ ದೃಷ್ಟಿ ತೆಗಿತಾರೆ. ಅಪರೂಪಕ್ಕೆ ಊರಿಗೆ ಬಂದಾಗಲೆಲ್ಲ ದೃಷ್ಟಿ ತೆಗೆಸ್ತೀವಿ. ನೆಕ್ಸ್ಟ್ ಡೇ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮನೆ ಹತ್ರನೇ ಗುಡ್ಡದ ಹತ್ರ ಕಾಡು ಕೋಣ ಮನೆಯಿತ್ತು. ಕಾಯಮ್ಮಾಗಿ ಬರ್ತಾ ಇರತ್ತಂತೆ. ಮೇಲ್ಗಡೆ ಮನೆ ಇದೆಯಲ್ವ ಬೇಣದಲ್ಲಿ, ಅಲ್ಲಿ ಅವ್ರ ಮನೆ ಹತ್ರನೇ ಕಾಯಮ್ಮಾಗಿ ಬರ್ತಾ ಇರತ್ತಂತೆ. ಇತ್ತೀಚೆಗೆ ಈಗ ಮತ್ತೆ ಸ್ಟಾರ್ಟ್ ಆಗಿದೆ ಬರೋಕ್ಕೆ. ಮೊದಲೆಲ್ಲ ಬರ್ತಾ ಇತ್ತು ನಾವು ಸಣ್ಣವಿರುವಾಗ. ನಮ್ಮ ಕಡೆ ಜಾಸ್ತಿ ಕಾಡಿರೋದ್ರಿಂದ ಹಗಲಲ್ಲೇ ಕಾಡು ಪ್ರಾಣಿಗಳೆಲ್ಲ ಬರ್ತಾ ಹೋಗ್ತಾ ಇರುತ್ತೆ. ಹಂದಿ, ಆಮೇಲೆ ಕಾಡು ಕೋಣ ಈ ಥರ ಎಲ್ಲ. ಮಧ್ಯಾಹ್ನ ಊಟದ ಸಮಯ ಅದು. ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ನಾಯಿ ಮರಿ ನಾಯಿ ಮರಿ ಕುಯ್ ಕುಯ್ ಎಂದಿದೆ ಎಂದಿದೆ. ಹಾಗೆ ಇವತ್ತು ಕೂಡ ಯುಕ್ತಾಳಿಗೆ ದೃಷ್ಟಿ ತೆಗಿತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ ಒಂದೆರಡು ಮೂರು ದಿನ ತೆಗಿತಾರೆ ದೃಷ್ಟಿ ಇದೆ ಅಂದರೆ. ಇನ್ನೊಂದು 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 ಅಷ್ಟು. ಇವತ್ತಿನ ದಿನ ನಾವು ಮನೆಗೆ ಬರೋರಿದ್ವಿ. ಹಾಗೆ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಹೊರಗಡೆ ಎಲ್ಲ ಸುತ್ತಾಡ್ತಿದ್ದೀವಿ ನಾನು ಯುಕ್ತ. ಮನೆ ಹತ್ರನೇ ಚೌಡಮ್ಮನ ಗುಡಿ, ಆಲ್ರೆಡಿ ತುಂಬ ಲಾಗಲ್ಲಿ ನೋಡಿರ್ತೀರ. ಇವಾಗ ಇಲ್ಲಿ ಬಂದಿದ್ವಿ, ಮನೆ ಹತ್ರ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಮನೆ ಹತ್ರನೇ ಒಂದು ಬಾಳೆ ಮರಕ್ಕೆ ನೋಡಿ ಕೊನೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಅದು ಕಾಂಡದಲ್ಲಿ ಮಧ್ಯನೇ ಕೊನೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ವಿಚಿತ್ರ ಅನಿಸ್ತು. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಮ್ಮ ಮನೆ ಹತ್ರ ಇರೋ ನೇಚರೆಲ್ಲ ಎಂಜಾಯ್ ಮಾಡ್ಬೋದು ನೀವು. ಗ್ರೀನ್ರಿ, ನೇಚರು ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದನ್ನೆಲ್ಲ ನೀವು ಎಂಜಾಯ್ ಮಾಡ್ಬೋದು. ಬ ನೋಡು ಇದೆಲ್ಲ ಕಾಯಿ 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 ಇದ್ದು ಬಿಕ್ಕೆ ಕಾಯಿ 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 ಬಿಕ್ಕೆ ಕಾಯಿ ತಿನ್ನಲೇಬೇಕಮ್ಮ.
ಹಾಗೆ ಬಿಕೆ ಕೈನೆಲ್ಲ ನೋಡಿಕೊಂಡು ಒಂದು ರೌಂಡ್ ಮನೆಗೆ ಹೋದ್ವಿ. ಆಮೇಲೆ ದೀಪಕ್ ಅವರು ಕೂಡ ಗೋವಾದಿಂದ ಬಂದರು, ಅವ್ರ ಜೊತೆ ನಾವು ಕೂಡ ಮನೆಗೆ ಬಂದ್ವಿ. ಇಷ್ಟ ಇವತ್ತಿನ ಲಾಗು, ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಪೇಜ್ ನೋಡ್ತಾರೆ ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್. ಧೂಳಾಗೋಜು.